ಎಲ್ರಿಗೂ ನಮಸ್ಕಾರ ಇದು ಅಡುಗೆ ಸಮಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ರೆಸಿಪಿ ಪಾಪ್ಕಾರ್ನ್ ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳೋಣ ಒಣಗಿದ ಮೆಕ್ಕೆಜೋಳ ಬೆಣ್ಣೆ ಅಚ್ಚಕಾರದ ಪುಡಿ ಉಪ್ಪು ಅರಿಶಿನ ಪುಡಿ ಮತ್ತು ಅಡುಗೆ ಎಣ್ಣೆ ಇದಿಷ್ಟು ಪಾಪ್ಕಾರ್ನ್ ಮಾಡಲು ಬೇಕಾದ ಪದಾರ್ಥಗಳು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿವತ್ತು ಕುಕ್ಕರ್ನಲ್ಲಿ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಇದನ್ನು ದಪ್ಪ ತಳದ ಯಾವುದೇ ಪಾತ್ರೆಯಲ್ಲಿ ಕೂಡ ಮಾಡಬಹುದು ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 2 ಟೇಬಲ್ ಸ್ಪೂನ್ ಬೆಣ್ಣೆ ಸೇರಿಸೋಣ ಈಗ ಅದಕ್ಕೆ ನಾವು ತಗೊಂಡಂಥ ಒಣಗಿದ ಮೆಕ್ಕೆಜೋಳ ಅರ್ಧ ಕಪ್ ಸೇರಿಸೋಣ ಉಪ್ಪು ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀಸ್ಪೂನ್ ಸೇರಿಸಿ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಹುರಿಬೇಕು ಜೋಳ ಅರಳೋದಕ್ಕೆ ಶುರು ಆಗುತ್ತೆ ಈಗ ಫ್ಲೇಮ್ನ ಮೀಡಿಯಂನಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡೋಣ ಈ ರೀತಿ ಜೋಳ ಪಾಪ್ ಆಗುತ್ತೆ ಈ ರೀತಿ ಎಲ್ಲ ಜೋಳ ಪಾಪ್ ಆಗೋ ಸೌಂಡ್ ನಿಂತ ನಂತರ ಸ್ಟೌವ್ ಆಫ್ ಮಾಡಿ ಲಿಡ್ ಓಪನ್ ಮಾಡೋಣ ಪಾಪ್ಕಾರ್ನ್ ರೆಡಿ ಇದೆ ಇನ್ನು ಸ್ವಲ್ಪ ಸ್ಪೈಸಿ ಬೇಕು ಅಂದ್ರೆ ಇದನ್ನು ಬಿಸಿ ಇರುವಾಗ್ಲೇನೆ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿ 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಸೇರಿಸಿ ಮಿಕ್ಸ್ ಮಾಡಬಹುದು ಎಣ್ಣೆ ಜೊತೆಗೆ ಪೆಪ್ಪರ್ ಪೌಡರ್ ಸೇರಿಸಿದ್ರೆ ಘಾಟ್ ಬರುತ್ತೆ ಹಾಗಾಗಿ ರುಚಿ ನೋಡಿ ಈಗ ಪೆಪ್ಪರ್ ಪೌಡರ್ ಅಥವಾ ಚಿಲ್ಲಿ ಪೌಡರ್ ಸೇರಿಸಿ ಮಿಕ್ಸ್ ಮಾಡಬಹುದು ನಿಮ್ಮ ರುಚಿಗನುಸಾರ ಪಾಪ್ಕಾರ್ನ್ನ ಮೂವಿ ನೋಡ್ತಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು